हेलो नमस्कार नानु निम्म संदीप निम्मेल्लरिगू नन्न चानल गे स्वागत इवत्तु नानु व्लॉग नंबर 4 अल्ली बंदिदीनि संडे औटिंग स्पेशल एनंत हेळिद्रे नावु एरडु प्लेस गे होग्तिद्दीवि सो फस्ट वन नाइस रोड जंक्शन अल्ली क्लोवर लीफ अंत ब्यूटिफुल आद ओंदु बटरफ्लाई तर रोड इदे सो ई ओंदु प्लेस ना एरियल व्यू शॉट तेगलिक्के नानु नन्न भावनोट्टिगे होग्तिद्दीनि सो नन्न भाव लक्ष्मण कुडु अंत अवरिगे एरियल फोटोग्राफी अंदरे लाइक तुम्बा 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 इंटरेस्ट इदे सो अवरु हीगे रेगुलर आगि एव्री संडेस एल्ला डिफरेंट डिफरेंट प्लेस गे होग्ता इर्तारे सो नीवु अवर इंस्टाग्राम अकाउंट नोडबहुदु लक्ष्मण कुडु अंत नानु आ ओंदु पर्टिक्युलर यूजर नेम ना इल्ली हाकिर्तीनि सो अवरु अवरु रेगुलर आगि एल्ला अवरु अंद्रे आक्चुअली ही इज अ ट्रावल फ्रीक अवरिगे ट्रावलिंग अंद्रे तुम्बा इष्ट सो एल्लेल्ला एल्ला तुम्बा तुम्बा प्लेस गे होग्ता इर्तारे सो अल्ली ना ओंदु वीडियोस एरियल शॉट्स और इंस्टाग्राम और प्रोफाइल चेक वे कलेक्शन सो इवन तुम्बा फेमस इंस्टाग्राम पेज इवर कोलैब इवर हाकिरो वीडियोस अकाउंटलू शेयर मारतारे सो नोडबहुदु नीवु इन सो नीवु अकाउंट डेफिनेट आगि चेक तुम्बा निम्म कंटेंट सिगुत्ते रीसेंट आगि यूट्यूब चानल स्टार्ट सो नानु अदरदु लिंक हाकिर्तीनि नन्न डिस्क्रिप्शन अल्ली सो इष्ट आद्रे अवर वर्क ना फॉलो माडि सो हीगे सो ಇನ್ನು ನಾವು ಕೆಲವೇ ನಿಮಿಷದಲ್ಲಿ ನಾವು ಹೊರಡ್ಲಿಕ್ಕಿದ್ದೀವಿ ಎರಡು ಗಾಡಿಯಲ್ಲಿ ಹೋಗ್ತಿದ್ದೀವಿ ನನ್ನ ಗಾಡಿಯಲ್ಲಿ ನನ್ನ ಡಿಯರೆಸ್ಟ್ ನೀ ಸಂಸ್ಕೃತಿ ಬರ್ತಿದ್ದಾಳೆ ಸೊ ಬಾವ ಮತ್ತು ಅಕ್ಕ ಇನ್ನೊಂದು ಸ್ಕೂಟರಲ್ಲಿ ಹೋಗ್ತಿದ್ದೀವಿ ಸೊ ನಾನು ಹೇಳಿದೆ ಫಸ್ಟ್ ಪ್ಲೇಸ್ ಬಗ್ಗೆ ಮಾತ್ರ ಹೇಳಿದ್ದು ಸೊ ಸೆಕೆಂಡ್ ಪ್ಲೇಸ್ ಎಲ್ಲಂತ ಹೇಳಿದರೆ ನೆಲ್ಲಿಗುಡ್ಡೆ ಲೇಕ್ ಅಂತ ಬಿಡದಲ್ಲಿದೆ ಸೊ ಅಲ್ಲಿ ಹೋಗ್ತಿದ್ದೀವಿ ಸೊ ಹೇಗಿದೆ ಪ್ಲೇಸ್ ಅಂತ ಅಲ್ಲಿ ಹೋಗಿ ನೋಡ್ಬೇಕು ನಾವು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೊರಡ್ತಿದ್ದೀವಿ ಸಂಸ್ಕೃತಿ ಸಲ ಬಂದಿತ್ತ ಸತ್ ಯಾಕೆ ಕಟ್ಟಿದ್ದಾರೆ ಮಲಗ್ತೀಯಾ ಮಲಗಿದ್ರೆಯಾ ಅದಕ್ಕೆ ಕಟ್ಟಿದ್ದಾರಾ ಓಕೆ ಸರಿ ಆಯ್ತಾ ಟೈಟ್ ಆಯ್ತಾ ಟೈಟ್ ಆಯ್ತಾ ಇಲ್ವಾ ಸ್ವಲ್ಪ ಟೈಟ್ ಆಯ್ತಾ ಲೂಸ್ ಮಾಡಬೇಕಾ ಬೇಡಪ್ಪ ಸರಿ ಆಯ್ತಲ್ಲ ಸೊ ಇನ್ನು ಜಾಸ್ತಿ ಟೈಟ್ ಆಯ್ತು ಸ್ವಲ್ಪ ಲೂಸ್ ಮಾಡು ಆಯ್ತಾ ಅಮ್ಮ ಏನು ಹಾಕಿದ್ದಾರೆ ಅಂದ್ರೆ ನಾನು ಮಲ್ಕಬೇಕು ನಾನು ಅಮ್ಮ ಹೇಳಿದ್ದೀನಿ ಆ ಓಕೆ 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 सो ना अर्धवे बंदी आलि मा स्टार्ट आईन हाँ रेनकोट हाकि सो बेगे मा इ आल आफ सड़न संजे मध्यान ना मा स्टार्ट आल आफ अच्छा वीकेंडली मध्यान करेक्ट होरगडे होरडोगले मा बंदिदे नोडी राजाजी नगर इले नोडी अल्ली नन्न अक्क हेळ्तिदाळे लेफ्ट तक्कोळ्ळबेकंते सो मैप नम्कोंडु ओळगोळगे रोडिगे बंदिद्दीवि ಎಲ್ಲೋಗ್ತಿದಿ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ ಈ ರೋಡ್ ನೋಡಬೇಕು ನೋಡಿ ಇಲ್ಲಿ ಒಂಚೂರು ಮಳೆನೇ ಬಂದಿಲ್ಲ ಕಸದಲ್ಲ ಇದೇನಾ ನೈಸ್ ನೈಸ್ ರೋಡ್ ಮನೆರೆ
ಯುವರ್ ಬ್ಯಾಕ್ ಸೊ ನೀವಿಲ್ಲಿ ನೋಡ್ಬೋದು ಮ್ಯಾಪಲ್ಲಿ ಹೇಗೆ ತೋ ಕಾಣುತ್ತಂತ ಈ ಪರ್ಟಿಕ್ಯುಲರ್ ಪ್ಲೇಸ್. ಓ ಇದ್ರಲ್ಲಿ ಏನು ಕಾಣಿಸಲ್ಲ. ಏನು ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡು, ಬ್ರೈಟ್ನೆಸ್ ಫುಲ್ ಇದೆಯಾ? ಸೊ ಇದ್ರಲ್ಲಿ ಏನು ಕಾಣಿಸಲ್ಲ. ಓ ಯಾ ಯಾ ಕ್ಯಾನ್ ಸೀ ಲಿಟಲ್, ಹೀಗಿದೆ ರೋಡು, ನಾನು ತೋರಿಸ್ತೀನಿ ಇಲ್ಲಿ. ಇದ್ರಲ್ಲಿ ಅಷ್ಟೇನು ಕಾಣಿಸಲ್ಲ, ಬಟ್ ಸ್ಟಿಲ್ ನೋಡಿ ಇಲ್ಲೇ ಇರೋದು ರೋಡ್ ಆ್ಯಕ್ಚುಲಿ. ಹಾಗೆ ಫುಲ್ ರೌಂಡ್ ಸ್ಟ್ರಕ್ಚರ್ ಇದೆ ನೋಡ್ಬೋದು ನೀನು, ಆಚೆನೂ ಇದೆ. ಫೋರ್ ಫೋರ್ ಹೀಗೆ ರೌಂಡ್ ರೌಂಡ್ ರೋಡ್ಸ್ ಇದೆ. ಸೊ ಇದು ಈ ಒಂದು ರೋಡಿನ ತುಂಬ ಸ್ಪೆಷಾಲಿಟಿ. ನಾವಿವಾಗ ಇಲ್ಲಿದ್ದೀವಿ, ಆ ರೋಡಿನ ಈ ಸೈಡಲ್ಲಿ ಇದ್ದೀವಿ, ಇಲ್ಲಿ ಯಾರೂ ಇಲ್ಲ. ಸೊ ನಮ್ಮ ಡ್ರೋನ್ ಫ್ಲೈ ಮಾಡಲಿಕ್ಕೆ ಏನು ಅಂದರೆ ಈಸಿ ಆಗಿದೆ, ಕೈಯೆಲ್ಲ ಫ್ರೀ ಆಗಿದೆ. ಸೊ ನೋಡಿ ನನ್ನ ಭಾವ ಲಕ್ಷ್ಮಣ್ ಕೂಡ ಫ್ಲೈ ಮಾಡ್ತಿದ್ದಾರೆ ಡ್ರೋನ್. ಸೊ ಈ ಒಂದು ಡ್ರೋನಿನ ವಿಡಿಯೋನು ನಾನು ಸ್ವಲ್ಪ ಹೊತ್ತಿನಲ್ಲಿ ತೋರಿಸ್ಲಿಕ್ಕಿದ್ದೀನಿ. ನನ್ನೊಟ್ಟಿಗೆ ಇವತ್ತಿದ್ದಾಳೆ ನನ್ನ ಡಿ ಆರ್ ಎಸ್ ನೀ ಸಂಸ್ಕೃತಿ. ಏನು ಹೇಳಲ್ವಾ, ಆಲ್ರೆಡಿ ಮಾತಾಡಾಗಿದೆಯಲ್ಲ ಆಗಲೇ. ಹೌದು, ಈಗ ಸ್ವಲ್ಪ ಹೇಳೇನಾದರೂ. ಸೊ ನೆಕ್ಸ್ಟ್ ಎಲ್ಲ ಹೋಗ್ತಿದ್ವಿ ನಾವು ನೆಕ್ಸ್ಟ್. ಅದೇ ಜಲ್ದಿ ಬೋಲ್ ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಲೇಕ್. ಈಗ ಲೇಕಿಗೆ ಹೋಗ್ತಿದ್ದೀವಿ. ಹ್ಞೂ, ಈ ಪ್ಲೇಸ್ ಹೆಸರು ಕ್ಲೋವರ್ ಲೀಫ್ ಅಂತ. ಅಲ್ಲಿ ಇಲ್ಲಿ ಎಲ್ಲ ರೋಡ್ ಬಟರ್ಫ್ಲೈ ತರ ಇದೆಯಲ್ವಾ. ಲೈಟ್ ಆಗಿ ಮಳೆ ಬರುವಾಗ ಕಾಣಿಸ್ತಾ ಉಂಟು. ಸೊ ಅದಕ್ಕೆ ಇವರಿಗೆ ಡ್ರೋನ್ ವಾಪಸ್ ತರಿಸಿದ್ದಾರೆ. ಸೊ ಡ್ರೋನ್ ಇಸ್ ಬ್ಯಾಕ್. ಸೊ ಈ ರೋಡಲ್ಲಿ ನೈಸ್ ರೋಡ್ ಅಲ್ವಾ. ಸೊ ಇಲ್ಲಿ ರೆಗ್ಯುಲರ್ ಆಗಿ ತುಂಬ ಸ್ಪೋರ್ಟ್ಸ್ ಬೈಕ್ ಮತ್ತು ವೀಲಿ ಅದು ಇದು ಎಲ್ಲ ಆಡ್ತಾ ಇರ್ತಾರೆ. ಕ್ಲೋವರ್ ಲೀಫ್ ಅನ್ನೋದೊಂದು ಡಿಫ್ರೆಂಟ್ ಟೈಪ್ ಆಫ್ ಒಂದು ರೋಡ್ ಸ್ಟ್ರಕ್ಚರ್, ರೋಡ್ವೇ ಸ್ಟ್ರಕ್ಚರ್. ಸೊ ಸಿಗಿದೆ, ಇದು ತುಂಬ ಯೂನೀಕು, ಯೂಶ್ವಲಿ ಎಲ್ಲ ಪ್ಲೇಸಲ್ಲಿ ಇರಲ್ಲ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಇದೊಂದು ತುಂಬ ಯೂನೀಕ್ ಆದ ಒಂದು ಕ್ಲೋವರ್ ಲೀಫ್ ಸ್ಟ್ರಕ್ಚರ್. ಸೊ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ಸೊ ಈಗ ನೋಡ್ಬೋದು ನೀವು ಏರಿಯಲ್ ಶಾಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಲೋವರ್ ಲೀಫ್. ಬನ್ನಿ ನೋಡೋಣ. ಸೊ ನಮ್ಮ ಈಗಾಗಲೇ ನೀವು ನೋಡಿದ್ರಿ ನಮ್ಮ ಫಸ್ಟ್ ಲೊಕೇಶನ್ ಆಯ್ತು ಇವಾಗ. ಸೊ ನಮ್ಮದು ಸೆಕೆಂಡ್ ಲೊಕೇಶನ್ ನೆಲ್ಲಿಗುಡ್ಡೆ ಲೇಕ್ಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೇಗಿದೆ ಏನಿದೆ ಅಂತ ನೋಡೋಣ. ರಾಮಾನುಜಾಚಾರ್ಯ ಅವರದೊಂದು ಬ್ಯೂಟಿಫುಲ್ ಆದ ಒಂದು ಸ್ಟ್ಯಾಚು, ದೊಡ್ಡದಾದೊಂದು ಸ್ಟ್ಯಾಚು ಆಗ್ತಾ ಇದೆ ಕನ್ಸ್ಟ್ರಕ್ಷನ್. ಸೊ ನೆಕ್ಸ್ಟು ಈ ಒಂದು ಪ್ಲೇಸ್ ಬೂಮಿಂಗ್ ಇರುತ್ತೆ ಡೆಫಿನೆಟ್ಲಿ, ಎಲ್ಲರೂ ಬಂದು ನೋಡ್ಲಿಕ್ಕೆ ಬರ್ತಾರೆ, ಎಲ್ಲರೂ ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ ಫಾರ್ ಶೋರ್. ಸೊ ಒಂದ್ಸಲ ಕನ್ಸ್ಟ್ರಕ್ಷನ್ ಆದಮೇಲೆ ಇಲ್ಲಿ ಬರೋಣ. ಈಗ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ಇವತ್ತು ನಾವು ಎಣಿಸ್ಕೊಂಡು ನಾವು ಆಲ್ರೆಡಿ ಡಿಸೈಡ್ ಮಾಡಿರೋ ಪ್ಲೇಸ್ಗೆ ಹೋಗೋಣ. ಸೊ ಮೋಸ್ಟ್ಲಿ ನಾವು ಹೋಗೋ ಪ್ಲೇಸಲ್ಲಿ ತುಂಬ ಮಳೆ ಬರುವಾಗ ಚಾನ್ಸಸ್ ಉಂಟು. ನೋಡ ನೋಡಿದರೆ ಎಂತ ಆಗ್ತದ ಗೊತ್ತಿಲ್ಲ, ನೋಡುವ. ಸೊ ನಾವು ಆ್ಯಕ್ಚುಲಿ ಇದೇ ರೋಡಲ್ಲಿ ಒಂದೂವರೆ ತಿಂಗಳು ಮೊದಲು ಒಂದ್ಸಲ ಬಂದಿದ್ವಿ, ರಾಮನಗರದಲ್ಲಿ ತಿಮ್ಮಪ್ಪನ ಬೆಟ್ಟ ಅಂತ. ಸೊ ಅದು ಸಹ ಒಳ್ಳೆ ಪ್ಲೇಸು. ಸೊ ಇವಾಗ ವಾಪಸ್ ಹೋಗ್ತಿದ್ದೀವಿ, ಬಟ್ ಇವತ್ತು ನಾವು ಹೋಗ್ತಿರೋ ಪ್ಲೇಸು ಬಿಡದಿಯಲ್ಲೇ. ಸೊ ಮಳೆ ಒಂದು ಬರ್ದಿದ್ರೆ ಸಾಕಂತ ಅನಿಸ್ತದೆ ನನಗೆ.
ವಂಡರ್ ಹೋಗಬೇಕಾದ್ರೆ ಇಲ್ಲ ಲೆಫ್ಟ್ ತಗೊಳ್ಬೇಕಂತ ಅಲ್ಲಿದೆ ನೋಡಿ ಬೋರ್ಡಲ್ಲಿ ಹಾಕಿದ್ದಾರೆ ಸೊ ವಂಡರ್ ಹೋಗಬೇಕಾದ್ರೆ ಇಲ್ಲ ಈ ಲೆಫ್ಟಲ್ಲಿ ಈ ರೋಡಲ್ಲಿ ಹೋಗಬೇಕಂತೆ ಸೊ ನೆಕ್ಸ್ಟ್ ನಾನು ಇನ್ನೂ ಹೋಗಿಲ್ಲ ಆ್ಯಕ್ಚುಲಿ ವಂಡರ್ಲಾಗೆ ನೋಡೋ ನೆಕ್ಸ್ಟ್ ಟೈಮ್ ಹೋಗೋಣ ಅಂತಿದ್ದೀನಿ ಸೊ ಇದೇ ಇಲ್ಲಿದೆ ನೋಡಿ ರೋಡು ಸೊ ಹೀಗೆ ಮೇಲೆ ತಗೊಂಡು ರೈಟ್ ಸೈಡ್ ಹೋಗಬೇಕಂತೆ ವಂಡರ್ಲಾಗೆ ಸೊ ನಾವು ಫೈನಲಿ ತಲುಪಿದ್ದೀವಿ ನನಗೆ ಆ್ಯಕ್ಚುಲಿ ಅನಿಸುತ್ತೆ ಇದು ಸನ್ಸೆಟ್ ಮತ್ತು ಸನ್ರೈಸ್ಗೆ ಒಂದು ಒಳ್ಳೆ ಪ್ಲೇಸ್ ಅಂತ ಸೊ ತುಂಬ ಅಂದರೆ ಜನ ಇದ್ದಾರೆ ವೀಕೆಂಡ್ ಅಲ್ವಾ ಸೊ ಜನ ತುಂಬ ಬಂದಿದ್ದಾರೆ ಸೊ ಸುಮ್ಮನೆ ನೋಡೋಕೆ ಹಾಗೆ ತುಂಬ 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 ಸ್ಪೆಷಲ್ ಅಂತ ಇಲ್ಲ ಬಟ್ ಒಳ್ಳೆ ಒಂದು ಕೈಂಡ್ ಆಫ್ ಸೀನರಿ ಇದೆ ನೀವು ಚಿಲ್ ಮಾಡ್ಬೋದು ಫ್ಯಾಮಿಲಿ ಒಟ್ಟಿಗೆ ಗುಡ್ ಪ್ಲೇಸ್ ಫಾರ್ ಅ ಫ್ಯಾಮಿಲಿ ಅಂತಲೇ ಹೇಳ್ತೀನಿ ಸೊ ಸಂಡೇಸ್ ಹಾಫ್ ಡೇ ಇಲ್ಲಿ ಬಂದು ಚಿಲ್ ಔಟ್ ಮಾಡ್ಬೋದು ಸೊ ಅದೇ ಒಂದು ಲೇಕು ಸೊ ನಾನು ಹೇಳ್ದಂಗೆ ನಾವು ಈರೋಡಲ್ಲೇ ಬಂದಿದ್ದು ಸೊ ನಾವು ಈರೋಡಲ್ಲಿ ಬಂದಿದ್ದು ಇಲ್ಲಿ ನೋಡಿ ವಾಟರ್ ಲೆವೆಲ್ ನೋಡಿ ಸೊ ವಾಟರ್ ಲೆವೆಲ್ ಮೇಲೆ ಬಂದರೆ ಸೊ ಕೈಂಡ್ ಆಫ್ ಇದೊಂದು ವಾಲ್ ಸ್ವಲ್ಪ ಬ್ರೇಕ್ ಆದರೆ ನೀರೆಲ್ಲ ಆಚೆ ಹೋಗುತ್ತೆ ಸೊ ರೋಡ್ ಲೆವೆಲ್ ಡೌನ್ ಇದೆ ಲೋಟಸ್ ಇದೆಯಾ ಅಲ್ಲಿ ಹೋಲ್ ಇದೆ ಅಲ್ವಾ ನೋಡಿ ಲೋಟಸ್ ಇದೆ ತುಂಬ ಆಹಾ ಏನದು ಎಲ್ಲ ರೆಕಾರ್ಡ್ ಆಯ್ತು ಇಲ್ಲಿ ಬಗ್ಗೆ ನನಗೂ ಜಾಸ್ತಿ ಏನು ಗೊತ್ತಿಲ್ಲ ಜಸ್ಟ್ ಇಂಟರ್ನೆಟಲ್ಲಿ ನೋಡಿದೆ ಬಿಡ್ರಿ ಹತ್ರ ಒಂದು ಒಳ್ಳೆ ದೊಡ್ಡ ಲೇಕ್ ಇದೆ ಸೊ ಇಲ್ಲಿ ಇಂಟರ್ನೆಟ್ ಲೈಕ್ ಅದಕ್ಕೆ ಬ್ಯಾಂಗ್ಳೂರಿಂದ ಫಾರ್ ಅಬೌಟ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಲ್ವಾ ಸೊ ಎಲ್ಲರೂ ಹುಡುಕ್ತಿರ್ತಾರೆ ಸಂಡೇಸ್ ಎಲ್ಲಿ ಹೋಗೋದು ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಏನು ಚಿಲ್ ಎಲ್ಲಿ ಚಿಲ್ ಮಾಡೋದು ಅಂತ ಸೊ ಈ ಪ್ಲೇಸ್ ಒಂದು ಒಳ್ಳೆ ಪ್ಲೇಸು ಹಾಫ್ ಡೇಗೆ ಡೆಫಿನೆಟಾಗಿ ಬರ್ಬೋದು ಸೊ ನಾವು ಬಂದಿರೋ ಟೈಮು ಒಳ್ಳೆ ಇದೆ ಕೈಂಡ್ ಆಫ್ ಜಾಸ್ತಿ ಸನ್ನಿ ಇಲ್ಲ ಕ್ಲೌಡಿ ಇದೆ ಸೊ ಸೀನ್ರಿನೂ ಒಳ್ಳೆ ಇದೆ ಒಳ್ಳೆ ಕಲರ್ಫುಲ್ ಇದೆ ಆಮೇಲೆ ನೋಡಿದಾಗ ಕಬ್ಬು ತುಂಬ ಕಾಣಿಸ್ತಿತ್ತು ನನಗೆ ಸೊ ಮೋಸ್ಟ್ಲಿ ಈ ಪ್ಲೇಸಿದು ಕಬ್ಬು ಪ್ಲ್ಯಾಂಟೇಷನ್ ಜಾಸ್ತಿ ಇರಬೇಕು ಏರಿಯಾದು ಸುತ್ತಮುತ್ತ ಅಗ್ರಿಕಲ್ಚರ್ಗೆ ಸೊ ಇದೇ ಒಂದು ಮೇಜರ್ ವಾಟರ್ ಸೋರ್ಸ್ ಅಂತ ಅನಿಸುತ್ತೆ ಸೊ ಅದು ಬಿಟ್ಟು ನನಗೆ ಈ ಪ್ಲೇಸ್ ಬಗ್ಗೆ ಏನೂ ಗೊತ್ತಿಲ್ಲ ಯಾರು ಲೋಕಲೈಟ್ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡ್ಬೋದಿತ್ತು ಸೊ ಇಲ್ಲಿ ಯಾವುದು ಅಂಗಡಿನೂ ಕಾಣ್ತಾ ಇಲ್ಲ ಸೊ ಯಾರು ಇಲ್ಲಿ ಮೇಲೆ ಬಂದರೆ ನಾನು ಡೆಫಿನೆಟಾಗಿ ಅವ್ರ ಹತ್ರ ಕೇಳ್ತೀನಿ ನೋಡೋಣ ಯಾರು ಸಿಕ್ಕಿದ್ರೆ ಈ ಪ್ಲೇಸ್ ಬಗ್ಗೆ ಕೇಳೋಣ ವಾಟ್ ನಾಟ್ ಗುಡ್ ಸೊ ಇಲ್ಲಿ ಬಂದು ನನ್ನ ಅಕ್ಕಂದು ಕ್ಲಾಸಿದ್ದು ವೀಡಿಯೋ ತೋರಿಸ್ತಿದ್ದಾಳೆ ಆ್ಯಂಡ್ ಯು ವಿಲ್ ನಾಟ್ ಗುಡ್ ಅಂತ ಇಲ್ಲಿ ಏ ವಾಟ್ ಈಸ್ ನಾಟ್ ಗುಡ್ ವೀಡಿಯೋ ತೆಗಿಬಾರ್ದಾ ಪ್ರೈವೇಟಾ ನಿಂದು ಆಯ್ತಾಯ್ತು ಓಕೆ ಆಯ್ತು ಓಕೆ ಇವಳಿಗೆ ಹೇಳ್ತೀನಿ ಕೇಳಿ ಇವಳಿಗೆ ಓದೋದಂದರೆ ಆಗಲ್ಲ ಅದು ಬಿಟ್ಟು ಎಲ್ಲ ಬೇರೆ ಕೆಲಸ ಮಾಡ್ತಾಳೆ ಓದೋದಂದರೆ ಒಂಚೂರು ಆಗಲ್ಲ ಅಲ್ವಾ ಯಾಕೆ ಸಂಸ್ಥೆ ಓದಲ್ಲ ನೀನು ಪೆಟ್ಟು ತಿಂತೀಯಲ್ಲ ತುಂಬ ಪೆಟ್ಟು ತಿಂದೆ ಓದೋಕ್ಕೆ ಆಗಲ್ಲ ಇವಳಿಗೆ ಎರಡು ಪೆಟ್ಟಾದ್ಮೇಲೇ ಸ್ಟಾರ್ಟ್ ಅವಳು ಓದೋದು ಹೌದಾ ಅಲ್ವಾ ಹೇಳಿ ಇವತ್ತು ಎಷ್ಟು ಬಿಟ್ಟು ಬಿತ್ತು ಅಂತ ಹೇಳಿ ಒಂದಾ ಒಂದು ಬಿತ್ತಲ್ವಾ ಹಾಂ ಹಾಂ ಒಂದು ಅಂದರೆ ಡೈಲಿ ಜಾಸ್ತಿ ಬೀಳುತ್ತೆ ಇವತ್ತು ಖಾಲಿ ಒಂದೇ ಪೆಟ್ಟು ಬಿತ್ತು ಅಂತ ಆಯಿತು ಅಲ್ವಾ ನಿನ್ನೆ ಬೀಳ ಹಾಯ್ 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 ಬೋಲು ಹಾಯ್ ಓ ಇದರ ಮೇಲೆ ಓತಿದ್ರಿ ಉದರ್ತಾಕಾ ಬಾಯ್ ಸೊ ಇವರದೊಂದು ಡ್ರೋನ್ ಫ್ಲೈ ಮಾಡ್ತಿರೋದು ನೋಡೋಕ್ಕೆ ಜನ ತುಂಬಿದ್ದಾರೆ ಸೊ ನಮ್ಗೆ ಇಲ್ಲಿ ಯಾರೂ ಮಾತಾಡ್ಸಕ್ಕೆ ಸಿಕ್ಕಿಲ್ಲ ಸೊ ಎನಿವೇಸ್ ನಾ ಏನು ಹೇಳ್ತೀನಿ ಅಂದರೆ ಅಂದರೆ ನೀವು ಬ್ಯಾಂಗ್ಳೂರಲ್ಲಿ ಇದ್ದರೆ ಸಂಡೇಸ್ ಇಲ್ಲಿ ಬರ್ಬೋದು ಹಾಫ್ ಡೇ ಜಸ್ಟ್ ಬಂದು ಇಲ್ಲಿ ಚಿಲ್ ಔಟ್ ಮಾಡಿ ಹೋಗ್ಬೋದು ವೀಕೆಂಡ್ಗೆ ತುಂಬ ಜನ ಬಂದಿದ್ದಾರೆ
ಸೊ ಇದರ ಆ ಸೈಡು ಪಾರ್ಕಿಂಗ್ ಇದೆ, ಸೊ ಅಲ್ಲೂ ತುಂಬ ಜನ ಪಾರ್ಕ್ ಮಾಡಿ ಬಂದಿದ್ದಾರೆ. ಸೊ ನೀವು ಟೂ ವೀಲರ್ ಇದೆ ಅಲ್ಲಿ ತನಕ ತೊಗೊಂಡು ಹೋಗ್ಬೋದು. ಸೊ ನಾವಿವಾಗ ನೆಲ್ಲಿಕಟ್ಟೆ ನೆನೆ ನೆಲ್ಲಿಗುಡಿ ಕೆರೆ. ಸೊ ನಾನೊಂದು ತುಂಬ ಸಲ ಅಕ್ಕನ ಹತ್ರ ಕೇಳಿದೆ ಈ ಪ್ಲೇಸಸ್, ನನಗೆ ಅದು ನೆನಪಾಗ್ತಿಲ್ಲ. ನೆಲ್ಲಿಗುಡಿ ಕೆರೆ. ಸೊ ನಾವಿವಾಗ ನೆಲ್ಲಿಗುಡ್ಡೆ ಕೆರೆ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಸೊ ಇಂದಿನ ವ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ತನಕ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಮುಂದಿನ ವಾರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಟ್ಟಿಗೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಬಾಯ್ ಬಾಯ್.